Beautiful strike. Look at this. Six. Beautiful play. ಪ್ರಜಾವಾಣಿಯ ಓದುಗರು ಹಾಗೂ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. 2020 ಕ್ರಿಕೆಟ್ ಪಂದ್ಯದ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸ್ವಾಗತ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಬುಧಾಬಿಯಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಗಳು ನಡೆಯುತ್ತಿರುವುದು ಗೊತ್ತಿದೆಯಷ್ಟೇ. ಬುಧವಾರ ಮುಂಬೈ ಇಂಡಿಯನ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳ ನಡುವೆ ಪಂದ್ಯ ನಡೆಯಿತು. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಮುಂಬೈ ಇಂಡಿಯನ್ಸ್ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 195 ರನ್ಗಳ ಉತ್ತಮ ಮೊತ್ತ ಕಲೆ ಹಾಕಿತು. ಇದಕ್ಕೆ ಉತ್ತರವಾಗಿ ಕೋಲ್ಕತ್ತಾ ತಂಡಕ್ಕೆ ಗಳಿಸಲು ಸಾಧ್ಯವಾದದ್ದು ಕೇವಲ 146, ಅದು 9 ವಿಕೆಟ್ಗಳನ್ನು ಕಳೆದುಕೊಂಡಿತು. ಮುಂಬೈ ತಂಡವು ಇಡೀ ಪಂದ್ಯದಲ್ಲಿ ಬಿಗಿಯಾದ ಹಿಡಿತ ಸಾಧಿಸಿದ್ದನ್ನು ನಾವು ನೋಡಿದ್ವಿ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ವಿಫಲರಾಗಿದ್ದ ನಾಯಕ ರೋಹಿತ್ ಶರ್ಮಾ ಈ ಪಂದ್ಯದಲ್ಲಿ ಹಳೆಯ ಲಯಕ್ಕೆ ಮರಳಿದರು. 54 ಎಸೆತಗಳಲ್ಲಿ 80 ರನ್ಗಳನ್ನು ಗಳಿಸಿದ ಅವರ ಇನ್ನಿಂಗ್ಸ್ನಲ್ಲಿ 6 ಸಿಕ್ಸರ್ಗಳು ಇದ್ದವು. ಅವರ ಪುಲ್ಗಳ ರುಜು ನಮಗೆ ನೋಡಲು ಸಿಕ್ಕಿದ್ದು ಈ ಪಂದ್ಯದ ವಿಶೇಷಗಳಲ್ಲೊಂದು. ಸೂರ್ಯಕುಮಾರ್ ಯಾದವ್ ನಾಯಕನಿಗೆ ತಕ್ಕ ಸಾಥ್ ನೀಡಿದರು. ರೋಹಿತ್ ಶರ್ಮಾ ಹಾಗೂ ಸೂರ್ಯಕುಮಾರ್ ಇಬ್ಬರ ನಡುವೆ ಕೇವಲ 9.2 ಓವರ್ಗಳಲ್ಲಿ 90 ರನ್ಗಳ ಜೊತೆಯಾಟ ಎರಡನೇ ವಿಕೆಟ್ಗೆ ಮೂಡಿ ಬಂದದ್ದು ಮುಂಬೈ ಇಂಡಿಯನ್ಸ್ ತಂಡದ ಬುನಾದಿ ಭದ್ರವಾಗಲು ಕಾರಣವಾಗಿದೆ. ಇನ್ನೊಂದು ಕಡೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಬೌಲರ್ಗಳು ಮೊದಲಿನಿಂದಲೂ ಪರದಾಡಿದರು. 11 ವೈಡ್ಗಳನ್ನು ಸೇರಿದಂತೆ 14 ಇತರೆ ರನ್ಗಳನ್ನು ಅವರು ನೀಡಿದ್ದು ಬೌಲಿಂಗ್ನಲ್ಲಿನ ಅಶಿಸ್ತಿಗೆ ಸಾಕ್ಷಿಯಾಗಿತ್ತು. ಶಿವಂ ಮಾವಿ ಅವರು 2 ವಿಕೆಟ್ ಪಡೆದದ್ದು ಹಾಗೂ ಸುನಿಲ್ ನಾರಾಯಣ್ ಮಧ್ಯದ ಒಂದು ಹಂತದಲ್ಲಿ ಸ್ವಲ್ಪ ನಿಯಂತ್ರಿಸಿದ್ದು ಬಿಟ್ಟರೆ ಕೋಲ್ಕತ್ತಾ ಬೌಲರ್ಗಳಿಗೆ ಹೇಳಿಕೊಳ್ಳುವಂತಹದ್ದೇನು ನಿನ್ನೆಯ ಪಂದ್ಯದಲ್ಲಿ ದಕ್ಕಲಿಲ್ಲ. ಇನ್ನೊಂದು ಕಡೆ ಮುಂಬೈ ಇಂಡಿಯನ್ಸ್ನ ಬೌಲರ್ಗಳು ಮೊದಲಿನಿಂದಲೂ ಬಿಗಿಯಾದ ಒಂದು ಲೈನ್ ಅಂಡ್ ಲೆಂತ್ನಲ್ಲಿ ಬೌಲಿಂಗ್ ಮಾಡುತ್ತಾ ಬಂದರು. ಮಿಡ್ಲ್ ಸ್ಟಂಪ್ ಹಾಗೂ ಲೆಗ್ ಸ್ಟಂಪ್ನತ್ತ ಗುರಿ ಮಾಡಿ ಟ್ರೆಂಟ್ ಬೋಲ್ಟ್ ಹಾಗೂ ಪ್ಯಾಟಿನ್ಸನ್ ಇಬ್ಬರು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿಹಾಕಿದರು. 5ನೇ ಓವರ್ನಲ್ಲಿ 25 ರನ್ಗಳಾಗುವಷ್ಟರಲ್ಲಿ 2 ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ ತಂಡವನ್ನು ಒಂದಿಷ್ಟು ಹೊತ್ತು ಮುನ್ನಡೆಸಲು ಯತ್ನಿಸಿದ್ದು ನಾಯಕ ದಿನೇಶ್ ಕಾರ್ತಿಕ್. ಅವರು ಬೌಂಡರಿಗಳ ಮೂಲಕ ಒಂದಿಷ್ಟು ರನ್ ಗತಿಯ ಲಯ ಕಂಡುಕೊಳ್ಳಲು ಪ್ರಯತ್ನಿಸಿದರಾದರೂ ಅದು ತಂಡದ ಗೆಲುವಿನ ಹೋರಾಟಕ್ಕೆ ಸಾಕಾಗಲಿಲ್ಲ. ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ರೋಹಿತ್ ಶರ್ಮಾ ಅವರ ಬೌಲಿಂಗ್ ತಂತ್ರ ಕೂಡ ಪರಿಣಾಮಕಾರಿಯಾಗಿತ್ತು. ಜಸ್ಪ್ರೀತ್ ಬುಮ್ರಾ ಅವರನ್ನು ನಡುಘಟ್ಟದಲ್ಲಿ ಬೌಲಿಂಗ್ ಮಾಡಲು ಇಳಿಸಿದ್ದು ಆ ತಂತ್ರಕ್ಕೆ ಉತ್ತಮವಾದ ಉದಾಹರಣೆ. ಆಂಡ್ರೆ ರಸಲ್ ಹಾಗೂ ಇಯಾನ್ ಮಾರ್ಗನ್ ತರಹದ ಸ್ಫೋಟಕ ಬ್ಯಾಟ್ಸ್ಮನ್ಗಳನ್ನು ನಿಯಂತ್ರಿಸಿದ್ದು ಬುಮ್ರಾ ಎಂಬ ಅಸ್ತ್ರವೇ ಹೌದು. ಮುಂಬೈ ಇಂಡಿಯನ್ಸ್ ತಂಡದ 3 ಪ್ರಮುಖ ವೇಗಿಗಳು ತಲಾ 2 ವಿಕೆಟ್ಗಳನ್ನು ಪಡೆದದ್ದಲ್ಲದೆ ಕೇವಲ 3 ವೈಡ್ಗಳನ್ನಷ್ಟೇ ಆ ತಂಡ ನೀಡಿದ್ದು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಬೌಲರ್ಗಳಿಗೆ ಪಾಠವೇ ಆಗಬೇಕು. ಬೌಲಿಂಗ್ನಲ್ಲಿ ವಿಫಲರಾಗಿದ್ದ ಪ್ಯಾಟ್ ಕಮಿನ್ಸ್ ಬ್ಯಾಟಿಂಗ್ನಲ್ಲಿ ಕೊನೆಯಲ್ಲಿ 4 ಸಿಕ್ಸರ್ಗಳನ್ನು ಹೊಡೆದು ರಂಜಿಸಿದ್ದು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಒಂದು ನಿರಾಶಾವಾದದ ಗೆರೆಯ ನಡುವೆ ಪಡೆದ ಬೆಳ್ಳಿ ಮಿಂಚು ಎನ್ನುವುದು. ಪ್ಯಾಟಿನ್ಸನ್ ಬುಮ್ರಾ ಅವರ ಒಂದೇ ಓವರ್ನಲ್ಲಿ 4 ಸಿಕ್ಸರ್ಗಳನ್ನು ಗಳಿಸಿದ್ದು ಬುಮ್ರಾ ಅವರಿಗೂ ಒಂದು ಪಾಠವಾಗಿರಬೇಕು. ರೋಹಿತ್ ಶರ್ಮಾ ಬ್ಯಾಟ್ಸ್ಮನ್ ಆಗಿ ಅಷ್ಟೇ ಅಲ್ಲದೆ ನಾಯಕರಾಗಿ ಕೂಡ ಹಳೆಯ ಲಯಕ್ಕೆ ಮರಳಿರುವುದು ನಿನ್ನೆಯ ಪಂದ್ಯದಿಂದ ಸ್ಪಷ್ಟವಾಗಿದೆ. ಈ ಟೂರ್ನಿಯಲ್ಲಿ ಅವರ ಮುಂದಿನ ಕಾರ್ಯತಂತ್ರ ಹಾಗೂ ಬ್ಯಾಟಿಂಗ್ ವೈಖರಿ ಹೇಗಿರುತ್ತದೆ ಎಂಬ ಕುತೂಹಲ ನಮ್ಮೆಲ್ಲರಿಗೂ ಇದೆ. ಗುರುವಾರ ನಡೆಯಲಿರುವ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡಗಳು ಸೆಣಸಲಿವೆ. ಒಂದು ಬಗೆಯಲ್ಲಿ ಇದು ಕರ್ನಾಟಕದ ಆಟಗಾರರಿರುವ ತಂಡ ಹಾಗೂ ಕರ್ನಾಟಕವನ್ನು ಪ್ರತಿನಿಧಿಸುವ ತಂಡಗಳ ನಡುವಿನ ಹಣಾಹಣಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಕೆಎಲ್ ರಾಹುಲ್ ನಾಯಕತ್ವದ ಕಿಂಗ್ಸ್ ಇಲೆವೆನ್ ಪಂಜಾಬ್ನಲ್ಲಿ ಕರ್ನಾಟಕದ ಪ್ರಮುಖ ಆಟಗಾರರಿದ್ದಾರೆ. ಅದರಲ್ಲೂ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ
ಗೆಲುವಿಗೆ ಸಮೀಪಕ್ಕೆ ತಂದು ನಿಲ್ಲಿಸಿದ ಮಯಂಕ್ ಅಗರ್ವಾಲ್, ತಮ್ಮ ಸಂಯಮ ಹಾಗೂ ದಾಳಿಕೋರತನ ಬೆರೆಸಿದ ಆಟಕ್ಕೆ ಎಷ್ಟು ಹೆಸರುವಾಸಿ ಎಂಬುದನ್ನು ಮೊನ್ನೆ ಸ್ಪಷ್ಟಪಡಿಸಿದ್ದಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ ಹಾಗೂ ನಿಕೋಲಸ್ ಪೂರನ್ ಉತ್ತಮವಾಗಿ ಆಡಬೇಕಿದೆ. ಅವರಿಬ್ಬರೂ ಈ ಆಟಗಾರರ ಜೊತೆಗೆ ಸ್ಫೋಟಿಸಿದರೆ ಬೆಂಗಳೂರಿಗೆ ಸವಾಲಂತೂ ನಿಶ್ಚಿತ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಗೆಲುವಿನ ಆತ್ಮವಿಶ್ವಾಸದಲ್ಲಿದ್ದಾರೆ. ಆ ತಂಡದ ಆರಂಭಿಕ ಆಟಗಾರರಾಗಿ ಆಡುವ ಅವಕಾಶ ಪಡೆದ ಕರ್ನಾಟಕದವರೇ ಆದ ದೇವದತ್ತ ಪಡಿಕ್ಕಲ್ ಈ ದಿನ ಹೇಗೆ ಆಡುತ್ತಾರೆ ಎಂಬ ಕುತೂಹಲವಿದೆ. ಬಹುತೇಕ ಅವರು ಹಾಗೂ ಆರನ್ ಫಿಂಚ್ ಇಬ್ಬರು ಇನ್ನಿಂಗ್ಸ್ ಆರಂಭಿಸುವ ಸಾಧ್ಯತೆಯೇ ಹೆಚ್ಚಾಗಿದೆ. ವಿರಾಟ್ ಕೊಹ್ಲಿ ಹಾಗೂ ಎಬಿ ಡಿವಿಲಿಯರ್ಸ್ ಇಬ್ಬರ ಅನುಭವ ಬೆನ್ನಿಗಿಕ್ಕಿಕೊಂಡು ಈ ತಂಡ ಕೂಡ ಉತ್ತಮ ಹೋರಾಟ ತೋರಲಿರುವುದು ನಿಶ್ಚಿತ. ಬೌಲಿಂಗ್ ವಿಭಾಗಕ್ಕೆ ಬಂದರೆ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡದ ಪರವಾಗಿ ಶಮಿ ಹಾಗೂ ಕಾಟ್ರೆಲ್ ಅವರ ಆರಂಭಿಕ ದಾಳಿ ಇದೆ. ಇನ್ನು ಬೆಂಗಳೂರಿನ ಮಟ್ಟಿಗೆ ನವದೀಪ್ ಸೈನಿ ಆರಂಭಿಕ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದರು. ಡೆಲ್ ಸ್ಟೈನ್ ಹಾಗೂ ಯಜುವೇಂದ್ರ ಚಹಲ್ ಅವರ ಅನುಭವ ಆ ತಂಡದ ಬೆನ್ನಿಗಿದೆ. ಈ ಪಂದ್ಯದಲ್ಲಿ ಹೋರಾಟವಂತೂ ನಿಶ್ಚಿತ, ಗೆಲುವು ಯಾರದ್ದು ಎಂಬುದಷ್ಟೇ ತಿಳಿದಿರುವ ಕುತೂಹಲ. ಕ್ಷಣ ಕ್ಷಣದ ಸುದ್ದಿಗಾಗಿ ಪ್ರಜಾವಾಣಿ .net ವೆಬ್ಸೈಟ್ ಅನ್ನು ನೋಡುತ್ತಿರಿ.